यादगिरी जिले हुणसगी तालूकिन कामनटगी ग्रामदल्ली एमजी नेरेगादल्ली दुडिदंतह कूली कार्मिकर हण पावतिसुवंते हागू हलवारु बेडिकेगळन्नु ईडेरिसुवंते कुरी कर्नाटक प्रांत कृषि कूली कार्मिकर संघद वतियिंद आडळिताधिकारिगळु मत्तु पंचायती अभिवृद्धि अधिकारिगळु कामनटगी अवरिगे मनवि पत्र सल्लिसलायितु। नबी रसूल, जेके न्यूज कन्नड, हुणसगी। ಮತ್ತು ಗ್ರಾಮದಲ್ಲಿನ ಆಗುಹೋಗುಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮಾಹಿತಿ ಇರುವುದಿಲ್ಲ, ಹೀಗಾಗಿ ತಿಂಗಳಿಗೆ ಒಮ್ಮೆ ಆದರೂ ಡಂಗೂರ ಹೊಡಿಸಿ ಗ್ರಾಮ ಸಭೆ ಮಾಡಬೇಕು। ಇದರಿಂದ ಸರ್ಕಾರದಿಂದ ಬಂದಿರುವಂತ ಅನೇಕ ಸೌಲಭ್ಯಗಳು ಸಾಮಾನ್ಯ ಜನರಿಗೆ ತಲುಪುತ್ತದೆ, ಇವೆಲ್ಲವೂ ಕೂಡ ಮೂಲಭೂತ ಸೌಕರ್ಯಗಳಾಗಿದ್ದು ಉಪಯೋಗಿಸುವಂತಾಗಬೇಕು ಮತ್ತು ಸಾಮಾನ್ಯ ಜನರಿಗೆ ತಲುಪುವಂತಾಗಬೇಕು। ವಿಳಂಬ ನೀತಿ ಅನುಸರಿಸಿದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಗಳ ಗಮನಕ್ಕೆ ತರಬಯಸುತ್ತೇವೆ। ಏನು ಇವತ್ತೇನಪ್ಪ ಅಂತಂದ್ರೆ ನಾವು ಆಲ್ರೆಡಿ ಈ ಮನೆಯನ್ನು ಕೊಡ್ತಾ ಇದ್ದೀವಿ, ಸಾಹೇಬರು ಏನು ಹೇಳ್ತಾರ ಏನಪ್ಪ ಅಂತ ಮನೆ ಸ್ವೀಕರಿಸಿ ಸಾಹೇಬರು ಒಂದು ಎರಡು ಮಾತಾಡಬೇಕು, ಯಾಕಂದ್ರೆ ಅವ್ರಿಗೆ ಬರೀ ಭರವಸೆಯನ್ನು ಕೊಟ್ಕೊಂತ ಹೋದ್ರೆ ಅದು ಸರಿ ಅನ್ಸಲ್ಲ। ಸ್ವಲ್ಪ ಕೂಲಿಕಾರಿಗೆ ಅಟ್ಲೀಸ್ಟ್ ಅವ್ರ ಹಣ ಪಾವತಿ ಆಗುವವರಿಗಾದರೂ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿ ಅವ್ರೇನಪ್ಪ ಅಂದ್ರೆ ಹಣ ಜಮಾ ಆಗಬೇಕು, ಒಂದು ವರ್ಷಗಟ್ಟಲೆ ಕಾಯಕತ್ತಾರೆ ಅಂತಂದ್ರೆ ಅವ್ರು ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಅಂತ ಕೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿ ಅಧ್ಯಕ್ಷರ ಒಂದು ಮೇರೆಗೆ ಈ ಒಂದು ಮನವಿ ಪತ್ರವನ್ನು ಕೊಡ್ತೀವಿ, ಮಲ್ಲಮ್ಮಗಡದವರು ಇಲ್ಲಿ ಬಂದು ಈ ಒಂದು ಮನವಿ ಪತ್ರ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ। ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆ ತಾಲೂಕು ಘಟಕ ಹುಣಸಗಿಯವರಿಂದ ಆಡಳಿತಾಧಿಕಾರಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಕಾಮನಟಗಿ ವಿಷಯ ಏನಪ್ಪ ಅಂತಂದ್ರೆ ಎಂಜಿ ನರೇಗಾದಲ್ಲಿ ದುಡಿದಂತ ಕೂಲಿ ಹಣ ಪಾವತಿ ಮಾಡಬೇಕು ಮತ್ತು ಹಲವಾರು ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಇವತ್ತೇನಪ್ಪ ಅಂದ್ರೆ ನಾವು ಮನೆ ಕೊಡಕ್ಕೆ ಬಂದಿವಿ। ಮಾನ್ಯರೇ, ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆ ತಾಲೂಕು ಘಟಕ ಹುಣಸಗಿ ಒತ್ತಾಯಿಸಿದ್ದೇನೆ ಅಂದರೆ ಈಗಾಗಲೇ 2019-20 ಸಾಲಿನಲ್ಲಿ ಕೆಲಸ ಮಾಡಿದಂಥ ಕೂಲಿಕಾರರಿಗೆ ಹಣ ಪಾವತಿಯಾಗಿರುವುದಿಲ್ಲ, ಕೆಲವೊಂದಿಷ್ಟು ಜನರಿಗೆ ತಕ್ಷಣವೇ ಹಣ ಖಾತೆಗೆ ಜಮಾ ಮಾಡಬೇಕು। 2018-19 ಕೆಲಸ ಮಾಡಿದಂಥ ಕೂಲಿ ಹಣವೂ ಕೂಡ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿರುವುದಿಲ್ಲ। ಅಧಿಕಾರಿಗಳನ್ನು ಕೇಳಿದರೆ ಜೈ ಆಗಿರುವಂಥ ಪ್ರವೀಣ್ ಕುಮಾರ್ ಕಟ್ಟಿಮನೆಯವರು NMR ಜೀರೋ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ, ಆ ವರ್ಷದ ಹಣ ಜಮಾ ಮಾಡಿ ಎಂದು ಕೂಲಿಕಾರರು ಕೇಳಿದರೆ ಅಧಿಕಾರಿಗಳು ನೀವು ಕೆಲಸ ಮಾಡಿದ್ದೀರಿ ಎಂಬುದು ದಾಖಲಾತಿ ಇಲ್ಲ ಅಂತ ಉಡಾಫೆ ಉತ್ತರ ಕೊಡುತ್ತಾರೆ। ಅವರೆಲ್ಲರಿಗೂ ಕೂಡ NMR ತೆಗೆದು ಹಣ ಜಮಾ ಮಾಡಬೇಕು, ಇದುವರೆಗೂ ಕೆಲವೊಂದಿಷ್ಟು ಕೂಲಿಕಾರರಿಗೆ ಕೆಲಸ ಮಾಡಿದರೂ ಕೂಡ ಹಣ ಜಮಾ ಆಗಿರುವುದಿಲ್ಲ, ಹೇಳಿದರೆ ತಾಂತ್ರಿಕ ದೋಷದಿಂದ ಹೀಗಾಗಿದೆ ಅಂತ ಹೇಳುತ್ತಾರೆ, ಅದನ್ನು ಸರಿಪಡಿಸಲು ಇದುವರೆಗೂ ಸಾಧ್ಯವಾಗಿಲ್ಲ। ಉದಾಹರಣೆಗಾಗಿ ನಮ್ಮ ಹನುಮಂತರಾಯ ಐದ್ಬಾಯಿ ಮುತ್ತನವರು ಅವ್ರು ಏನಪ್ಪ ಅಂದ್ರೆ ಇದುವರೆಗೆ ಆದ್ರೂ ಅವ್ರದ್ದು ಏನಪ್ಪ ಅಂದ್ರೆ ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಿಲ್ಲ। ಮತ್ತೇನಂತಂದ್ರೆ ಇವರ ಒಂದು ಇವೆಲ್ಲವನ್ನು ಗಮನಿಸಿದರೆ ನಮಗೇನಪ್ಪ ಅಂದ್ರೆ ಅಧಿಕಾರಿಗಳ ಕಾರ್ಯವೈಫಲ್ಯ ಮತ್ತು ವಿಳಂಬ ನೀತಿ ಅನುಸರಿಸುತ್ತಿರುವುದು ಇದಕ್ಕೆ ಮುಖ್ಯ ಕಾರಣ ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ। ನಮಗೇನಪ್ಪ ಅಂದ್ರೆ ಸ್ಥಳೀಯ ಬೇಡಿಕೆಗಳು ಕೆಲವೊಂದಿಷ್ಟು ಬೇಡಿಕೆಗಳು ಅದಾವೆ ನಮ್ಮ ಕರ್ನಾಟಕದಲ್ಲಿ, SC ವಾರ್ಡ್ನಲ್ಲಿ ಪೈಪ್ಲೈನ್ ಅಳವಡಿಸಿ ಕುಡಿಯುವ ನೀರನ್ನು ಸರಬರಾಜು ಮಾಡಬೇಕು, ನಮ್ಮ ಏರಿಯಾದೊಳಗೆ ಇದುವರೆಗೆ ಆದ್ರೂ ಯಾವುದೇ ರೀತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇನ್ನುವರೆಗೆ ಅಂದ್ರೆ ಆಗಿಲ್ಲ, ಒಂದು ಬೋರ್ವೆಲ್ ಹಾಕ್ಸಿವಿ ಅದು ಅಷ್ಟಕ್ಕೆ ನಿಂತು ಬಿಟ್ಟದೆ, ಯಾಕಂದ್ರೆ ನೀರಿನ ಸಮಸ್ಯೆ ಭಾಳ ಐತಿ। ಮತ್ತು ಇನ್ನೊಂದು ಏನಂತಂದ್ರೆ ಗ್ರಾಮದಲ್ಲಿ ಹಲವಾರು ಕಡೆ ಸಿಸಿ ರಸ್ತೆ ಹಾಳಾಗಿದ್ದು ಜನರಿಗೆ ತುಂಬ ತೊಂದರೆಯಾಗಿದೆ, ತಕ್ಷಣವೇ ಸಿಸಿ ರಸ್ತೆಯನ್ನು ದುರಸ್ತಿ ಮಾಡಬೇಕು। ಕೆಲವೊಂದಿಷ್ಟು ಕಡೆಯಾಗ ಈಗ ನಮ್ಮ ಭಗೀರಥ ಸರ್ಕಲ್ ಮುಂದ್ಗಡೆ ಆಗಿರ್ಬೋದು, ಅಲ್ಲಿ ನಳದ ಹತ್ರ ಆಗಿರ್ಬೋದು, ಇಲ್ಲ ಊರುಗಳಾಗ ಸಿಕ್ಕಾಪಟ್ಟೆ ಅಲ್ಲಿ ಇವ್ರು ಯಾರು ರಮೇಶ್ ದಣಿ ಮುಖ್ಯವ್ರ ಮನೆ ಕಡೆ ಅಲ್ಲಿ ಸಾಕಷ್ಟು ಏನಪ್ಪ ಅಂತಂದ್ರೆ ಇವತ್ತು ಶಿಶು ರೋಡ್ ಹಾಳಾಗಿ ಅನೇಕ ರೀತಿಯಿಂದ ತೊಂದರೆ ಆಗ್ತದೆ। ಈಗಾಗಲೇ ಮಳೆ ಬರುತ್ತಿರೋದ್ರಿಂದ ಅನೇಕ ಕಡೆ ಬೀದಿ ದೀಪಗಳು ಕೆಲವು ಕಡೆ ಹಾಳಾಗಿದ್ದು ಅದನ್ನು ಗುರುತಿಸಿ ಬೀದಿ ದೀಪಗಳನ್ನು ಹಾಕಬೇಕು। ನಾವು ನಿನ್ನೆ ತಾನೇ ಹೋಗಿದ್ದೀವಿ, ನಾವು ಅಲ್ಲಿ ಭೀಮಣ್ಣ ತಳವರ ಅವರ ಮನೆ ಕಡೆ ಹೋಗಿದ್ದೀವಿ, ಅವ್ರ ಮನೆ ಕಡೆ ಹೋದಾಗ ಅಲ್ಲಿ ಕೆಲವೊಂದಿಷ್ಟು ಕಡೆ ಏನಪ್ಪ ಅಂತಂದ್ರೆ ಕಂಬಕ್ಕೆ ಲೈಟೇ ಇಲ್ಲ, ಅದರ ಬೇರೆ ನೈಟ್ ಹೊತ್ತಿನಲ್ಲಿ ಕತ್ಲಾಗಿರ್ತದೆ, ಯಾಕೆ ಸುತ್ತಾರ್ದ ಕಳಗಿದ್ದಿರೋದ್ರಿಂದ ಸರೀಸೃಪಗಳು ಬರುವಂಥ ಚಾನ್ಸಸ್ ಇರ್ತದೆ, ಆದಷ್ಟು ಬೇಗನೆ ಸ್ವಲ್ಪ ಅವಂಥ ಬೀದಿ ದೀಪಗಳನ್ನು ಗುರುತಿಸಿ ಅವನು ಹಾಕಬೇಕಂತ ಕೇಳ್ಕೊಳ್ತೀವಿ। ಮತ್ತೇನಂತಂದ್ರೆ ಗ್ರಾಮದ ಸುತ್ತಲೂ ಗದ್ದೆಗಳು ಇರುವುದರಿಂದ ವಿಪರೀತ ಸೊಳ್ಳೆಗಳು ಕಾಟ ಇದೆ, ಮತ್ತು ಗ್ರಾಮದಲ್ಲಿರುವ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು, ಇದರಿಂದ ಸೊಳ್ಳೆಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ಟೈಫಾಯ್ಡ್ ಅಂತ ಮಹಾಮಾರಿ ರೋಗಗಳು ಬರುತ್ತವೆ, ಆದ್ದರಿಂದ ಸೊಳ್ಳೆ ನಿವಾರಕ ಔಷಧಿಯನ್ನು ಸಿಂಪಡಣೆ ಮಾಡಬೇಕು, ಗ್ರಾಮ ಪಂಚಾಯತಿಯಿಂದ ಸೊಳ್ಳೆ ನಿವಾರಕ ಏನಪ್ಪ ಅಂತಂದ್ರೆ ಸಿಂಪಡಣೆ ಮಾಡಬೇಕು ಎಲ್ಲ ಊರಾಗ। ಗ್ರಾಮದಲ್ಲಿ ಅನೇಕ ಕಡೆ ಮಹಿಳಾ ಶೌಚಾಲಯವಿಲ್ಲದೆ ಮಹಿಳೆಯರು ಪರದಾಡುವಂತಾಗಿದೆ, ದಯವಿಟ್ಟು ಗಮನವಹಿಸಿ ಮಹಿಳೆಯರಿಗೆ ಮಹಿಳಾ ಶೌಚಾಲಯ ಕಟ್ಟಿಸಿಕೊಡಬೇಕು। ಈಗ ಆಲ್ರೆಡಿ ನಾವೇನಪ್ಪ ಅಂತಂದ್ರೆ ಜಟ್ಟಿಂಗ್ರಾನ್ ಗುಡಿ ಹತ್ರ